ಸೊ ಎಲ್ಲೇ ಹೋದರೂ ಕೂಡ ನಿಮ್ಮ ಕನ್ನಡಿಗರು ಮಾತ್ರ ಯಶಸ್ಸುಗಳ ಹಿಂದೆ ಇದ್ದೇ ಇರ್ತಾರೆ ಸೊ ಅಮೆರಿಕಕ್ಕೆ ಹೋಗಿ ಅಮೆರಿಕದ ಚುನಾವಣೆಗಳಲ್ಲೂ ಕೂಡ ಕನ್ನಡಿಗರಿದ್ದಿತ್ತು ಈಗ ಹೈದರಾಬಾದ್ನ ಯಶಸ್ಸಿನ ಹಿಂದೆ ಕನ್ನಡಿಗರು ಕಾಣಿಸ್ಕೊಳ್ತಾ ಇದ್ದಾರೆ ಏನು ಕನ್ನಡಿಗರು ಯಾರು ಯಾರಿದ್ದಾರೆ ಸೊ ಈಗ ಕನ್ನಡಿಗರ ಶ್ರಮ ಯಾರದ್ದು ಅಂತಂದ್ರೆ ಹೈದರಾಬಾದ್ ಪಾಲಿಕೆ ಚುನಾವಣೆಯಲ್ಲಿ ಪ್ರಚಾರವನ್ನ ಡಾಕ್ಟರ್ ಕೆ ಸುಧಾಕರ್ ನಡೆಸಿದ್ದು ದಕ್ಷಿಣ ಭಾರತದ ಬಿಜೆಪಿಯ ಉಸ್ತುವಾರಿಯನ್ನ ಸಿಟಿ ರವಿ ಅವರು ಹೊತ್ತಿದ್ದು ಹೈದರಾಬಾದ್ನಲ್ಲಿ ವ್ಯಾಪಕ ಪ್ರಚಾರವನ್ನ ಸಂಸದ ತೇಜಸ್ವಿ ಸೂರ್ಯ ಕೈಗೊಂಡಿದ್ರು ನಿಜಾಮರ ನಾಡಲ್ಲಿ ಕನ್ನಡಿಗರ ಅಬ್ಬರಕ್ಕೆ ಬಿಜೆಪಿಗೆ ಭಾರಿ ಗೆಲುವು ತಂದು ಕೊಡ್ತಾ ಇದೆ ಹಿಂದೆ ನಾಲ್ಕು ವಾರ್ಡ್ ಗೆದ್ದಿದ್ದ ಬಿಜೆಪಿಗೆ 40 ಕ್ಕೂ ಹೆಚ್ಚು ವಾರ್ಡ್ ಗಳಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಾ ಇದೆ ಸೋ ಹೈದರಾಬಾದ್ನಲ್ಲಿ ಈಗ ಕನ್ನಡಿಗರ ಪತಾಕೆ ಕಾಣಿಸಿಕೊಳ್ಳುತ್ತಾ ಇದೆ ಹೈದರಾಬಾದ್ ಪಾಲಿಕೆ ಚುನಾವಣೆಯಲ್ಲಿ ಪ್ರಚಾರ ನಡೆಸುತ್ತಾ ಇದ್ದ ಸುಧಾಕರ್ ಅವರು ಸಿಟಿ ರವಿ ಅವರು ಉಸ್ತುವಾರಿಯನ್ನ ಹೊತ್ತಿದ್ರು ಪ್ರಧಾನ ಕಾರ್ಯದರ್ಶಿ ಕೂಡ ಈಗ ಕೇಂದ್ರದಲ್ಲಿ ಸೋ ಸಂಸದ ತೇಜಸ್ವಿ ಸೂರ್ಯ ಕೂಡ ಅಲ್ಲಿ ಯುವ ಮೋರ್ಚಾದ ರಾಷ್ಟ್ರಾಧ್ಯಕ್ಷರಿಗಾರು ನಿಜಾಮರ ನಾಡಲ್ಲಿ ಈಗ ಬಿಜೆಪಿ ಅಬ್ಬರಿಸ್ತಾ ಇದೆ ಹಿಂದೆ 3-4 ವಾರ್ಡ್ಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು ಆದರೆ ಈಗ 40 ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಈಗ ಗೆಲುವನ್ನು ಸಾಧಿಸೋಕೆ ಮುಂದಾಗ್ತಾ ಇದೆ ಮುನ್ನಡೆಯನ್ನು ಸಾಧಿಸ್ಕೊಳ್ತಾ ಇದೆ ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಹೈದರಾಬಾದ್ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಪ್ರದರ್ಶನವನ್ನು ಮಾಡಿದೆ ಸೊ ಪಬ್ಲಿಕ್ ಟಿವಿಗೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಹೈದರಾಬಾದ್ ಹೆಸರನ್ನು ಭಾಗ್ಯನಗರ ಅಂತ ಬದಲಾಯಿಸುವುದಕ್ಕೆ ಬೆಂಬಲ ಸಿಗ್ತಾ ಇದೆ ನಿಜಾಮರ ಸಂಸ್ಕೃತಿ ಅಂತ್ಯ ಮಾಡುವ ಭರವಸೆಗೆ ಬೆಂಬಲ ಸಿಗ್ತಾ ಇದೆ ಕುಟುಂಬ ರಾಜಕಾರಣ ಹಿಂದೂ ವಿರೋಧಿ ರಾಜಕಾರಣಕ್ಕೆ ವಿರೋಧ ಇದೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಮ್ಮ ಜೊತೆ ಸಂಸದ ತೇಜಸ್ವಿ ಸೂರ್ಯ ಅವರಿದ್ದಾರೆ ಸರ್ ಇವತ್ತಿನ ಈ ಕ್ಷಣದ ಫಲಿತಾಂಶವನ್ನು ಇಟ್ಕೊಂಡು ಹೇಳೋದಾದರೆ ಬಿಜೆಪಿ ಎಂತಹ ಸಮಾಧಾನ ತಂದಿದೆ ನಿಮಗೆ ಬಿಜೆಪಿ ಸಿಕ್ಕಿರೋ ಸ್ಥಾನಗಳು ಅಥವಾ ಖುಷಿ ತಂದಿದೆ ಅಂತ ಖಂಡಿತವಾಗಿಯೂ ಖುಷಿ ತಂದಿದೆ ನಾವು 4 ಸೀಟ್ನಲ್ಲಿದ್ವಿ ಇವತ್ತು 40 ಸೀಟನ್ನು ನಾವು ದಾಟ್ತಿದ್ದೀವಿ ಎನ್ನುವಂಥ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಒಂದು ಲೋಕಲ್ ಬಾಡಿ ಚುನಾವಣೆಯಲ್ಲಿ ಸುಮಾರು 10 ಟೈಮ್ಸ್ ನಮ್ಮ ಪ್ರತಿಫಲ ಫಲಿತಾಂಶ ಜಾಸ್ತಿ ಆಗಿರುವಂಥದ್ದು ಸಾಧನೆ ಜಾಸ್ತಿ ಆಗಿರುವಂಥದ್ದು ದೇಶದ ಜನ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಆಡಳಿತದ ಬಗ್ಗೆ ಇಟ್ಕೊಂಡಿರುವಂಥ ನಂಬಿಕೆ ಮತ್ತು ವಿಶ್ವಾಸದ ಬಗ್ಗೆ ಒಂದು ದ್ಯೋತಕವಾಗಿದೆ ನಾನು ಭಾರತೀಯ ಜನತಾ ಪಾರ್ಟಿಯ ಅಷ್ಟೂ ಕಾರ್ಯಕರ್ತರು ಯಾರು ಹಲವಾರು ತಿಂಗಳುಗಳಿಂದ ಈ ಚುನಾವಣೆಯಲ್ಲಿ ಪರಿಶ್ರಮ ಪಟ್ಟಿದ್ದಾರೆ KCR ನ ಸರ್ಕಾರ ಅವ್ರ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ಎದುರಿಸಿ ಪಾರ್ಟಿಗೋಸ್ಕರ ಹೋರಾಟ ಮಾಡಿದ್ದಾರೆ ಅಂಥ ಕಾರ್ಯಕರ್ತರಿಗೆ ಈ ಒಂದು ಪ್ರತಿಫಲ ಅವರ ಪರಿಶ್ರಮದ ಪ್ರತಿಫಲ ಇದು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆರಂಭದಲ್ಲಿ ಮುನ್ನಡೆ ಈಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಬರ್ತಾ ಇದೆ ಎಂಥ ಏನು ನಿರೀಕ್ಷೆ ಇದೆ ಅಂತ ನೋಡಿ ನಮಗೆ ಒಂದೇ ಸೀಟ್ ಜಾಸ್ತಿ ಆಗಲಿ ಅದು BJPಯ ಒಂದು ಗೆಲುವು ನಮ್ಮ ಪಾರ್ಟಿ ನಾವು ಶುರು ಮಾಡಿದಾಗ ನಾವು 2 ಸೀಟಿಂದ ಶುರುವಾಗಿದ್ದಂಥ ಒಂದು ಪಾರ್ಟಿ 2 MPಯಿಂದ ಶುರುವಾದಂಥ ಪಾರ್ಟಿ ಇವತ್ತು ದೇಶದಲ್ಲಿ 303 MPಗಳಿದ್ದೀವಿ ಇದೇ ರೀತಿ ಇವತ್ತು ಗ್ರೇಟರ್ ಮುನ್ಸಿಪಲ್ ಕಾನ್ಸ್ಪಿರೇಷನ್ ಹೈದರಾಬಾದ್ನಲ್ಲೂ ಕೂಡ 4 ಸೀಟ್ನಲ್ಲಿದ್ವಿ ನಾವು ಇವತ್ತು 40 ಸೀಟಿಗೆ ಬಂದರೆ ಇಟ್ ಈಸ್ ಅ 10 ಟೈಮ್ ವಿಕ್ಟ್ರಿ ಅದರಿಂದ ಪ್ರತಿ ಎಲೆಕ್ಷನ್ನಲ್ಲೂ ನಮ್ಮ ಸೀಟು ಜಾಸ್ತಿ ಆಗ್ತಾ ಇದೆ ನಮ್ಮ ವೋಟ್ ಶೇರು ಜಾಸ್ತಿ ಆಗ್ತಾ ಇದೆ ಜನ ನಮ್ಮ ಪರವಾಗಿರುವಂಥ ಒಂದು ಅವರು ಮತದಾನ ಏನು ಮಾಡ್ತಾ ಇದ್ದಾರೆ ಅದು ಜಾಸ್ತಿ ಆಗ್ತದೆ ಎರಡು ಭರವಸೆ ಪ್ರಮುಖವಾಗಿ ಕೊಟ್ಟಿದ್ರಿ ಒಂದು ಹೈದರಾಬಾದ್ಗೆ ಭಾಗ್ಯನಗರ ಹೆಸರು ನಾಮಕರಣ ಇನ್ನೊಂದು ನಿಜಾಮ ಸಂಸ್ಕೃತಿ ಎಂಡ್ ಮಾಡಬೇಕು ಅಂತ ಎರಡು ಭರವಸೆಗಳಿಗೆ ಜನಬೆಂಬಲ ಸಿಕ್ಕಿದೆ ಅನಿಸುತ್ತಾ ಖಂಡಿತವಾಗಿಯೂ ಸಿಕ್ಕಿದೆ ಸಿಗದಲ್ಲೇ ಇದ್ದಿದ್ರೆ ನಮಗೆ ಇಷ್ಟೊಂದು ಮಟ್ಟಕ್ಕೆ ಜನರ ವೋಟ್ ಎಲ್ಲಿ ಗೊತ್ತಾಗ್ತಿತ್ತು ನಿಮಗೆ ಇವತ್ತು ಚುನಾವಣೆ ರಿಸಲ್ಟ್ ಎಲ್ಲ ಬಂದಮೇಲೆ ವೋಟ್ ಶೇರ್ ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಹೋದ ಸತಿ ನಮಗೆ BJPಗೆ ಎಷ್ಟು ವೋಟ್ ಬಂದಿತ್ತು ಈ ಸತಿ BJPಗೆ ಎಷ್ಟು ವೋಟ್ ಬಂದಿದೆ ಇದರಲ್ಲಿ ಎಷ್ಟು ದೊಡ್ಡ ಮಟ್ಟದ ಇನ್ಕ್ರೀಸ್ ಆಗಿದೆ ಇದು ಗೊತ್ತಾಗುತ್ತೆ ನಿಮಗೆ ಸೊ ಒಟ್ಟಿನಲ್ಲಿ ನೀವು ನೋಡೋದಾದರೆ ಇಡೀ ದೇಶದಲ್ಲಿ 3 ವಿಚಾರಗಳ ವಿರುದ್ಧ ದೇಶದ ಜನ ಇವತ್ತು ವೋಟ್ ಹಾಕ್ತಾ ಇದ್ದಾರೆ ಕುಟುಂಬ ಆಧಾರಿತ ರಾಜಕಾರಣ ಇದ್ರ ವಿರುದ್ಧ ಜನ ವೋಟ್ ಹಾಕ್ತಾ ಇದ್ದಾರೆ ಭ್ರಷ್ಟ ಆಡಳಿತ ಅದ್ರ ವಿರುದ್ಧ ಜನ ಇವತ್ತು ವೋಟ್ ಹಾಕ್ತಾ ಇದ್ದಾರೆ ಹಿಂದೂ ವಿರೋಧಿ ರಾಜನೀತಿ ಇದ್ರ ವಿರುದ್ಧ ಜನ ವೋಟ್ ಹಾಕ್ತಾ ಇದ್ದಾರೆ ಈ 3 ಅಂಶಗಳು ಇವತ್ತು ಹೈದರಾಬಾದ್ ಎಲೆಕ್ಷನ್ನಲ್ಲೂ ನಡೆದಿದೆ KCR KTR ಫ್ಯಾಮಿಲಿ ಪಾಲಿಟಿಕ್ಸು ಅವರ ಭ್ರಷ್ಟ ಆಡಳಿತ MIMನ ಕರಪ್ಟ್ ಪಾಲಿಟಿಕ್ಸು ಮತ್ತು ಅವರ ಫ್ಯಾಮಿಲಿ ಪಾಲಿಟಿಕ್ಸು ಮತ್ತು ಹಿಂದೂ ವಿರೋಧಿ ರಾಜಕೀಯ ಈ 3ಕ್ಕೂ ವಿರುದ್ಧವಾಗಿ ಜನ ಇವತ್ತು ವೋಟ್ ಹಾಕಿದ್ದಾರೆ ಈ ಒಂದು ಪ್ರತಿಫಲ ಏನಿದೆ ಈ ಚುನಾವಣೆಯ ಫಲಿತಾಂಶ ಏನಿದೆ ಇದು ಬರುವಂಥ ದಿನಗಳಲ್ಲಿ ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಧಿಕಾರಕ್ಕೆ ಬರೋದಿರ ಒಂದು ಮುನ್ಸೂಚನೆಯಾಗಿ ಈ ಒಂದು ಚುನಾವಣೆ ಪ್ರತಿಫಲ ನಮ್ಮಿದ್ರೆ ಸರ್ ಇದೇ ಸಂದರ್ಭದಲ್ಲಿ BBMP ಚುನಾವಣೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಮಹತ್ವದ ಆದೇಶ ಕೊಟ್ಟಿದೆ ಮೀಸಲಾತಿಗೆ 1 ತಿಂಗಳು ಕೊಟ್ಟಿದೆ ಮೀಸಲಾತಿ ಬಂದ 6 ವಾರಗಳವರೆಗೆ ವೇಳಾಪಟ್ಟಿ ಹೊರಡಿಸಿ ಅಂತ ಆಯೋಗಕ್ಕೆ ನಿರ್ದೇಶನ ಕೊಟ್ಟಿದೆ ಸರ್ ಸರ್ಕಾರ ಸಿದ್ಧ ಇದೆಯಾ ನೀವೆಲ್ಲ ಸಿದ್ಧ ಇದ್ದೀರಾ ಅಂತ ನೋಡಿ ಸರ್ಕಾರಕ್ಕೆ ಬೆಂಗಳೂರಿಗೊಂದು ಕಾಯಕಲ್ಪ ಕೊಡಬೇಕು ಬೆಂಗಳೂರಿಗೆ ನೀವು ಬೆಂಗಳೂರಿನ ಯಾವುದೇ ಸಮಸ್ಯೆ ನೋಡಿ ಕಸ ಇರ್ಬೋದು
ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇನ್ಯಾವುದೋ ಒಂದು ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಇದೆಲ್ಲ ಸಮಸ್ಯೆಗಳು ಯಾಕಿದೆ ಅಂತಂದರೆ ಬೆಂಗಳೂರಿಗೆ ತನ್ನದೇ ಆದಂಥ ಒಂದು ವಿಶೇಷ ಕಾನೂನಿಲ್ಲ. ಹಲವಾರು ದಶಕಗಳಿಂದ ಜನ, ಅದರಲ್ಲೂ ಸಾರ್ವಜನಿಕರಲ್ಲಿ ಈ ಅರ್ಬನ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿಗೊಂದು ವಿಶೇಷ ಕಾನೂನು ಬರಬೇಕು. BBMP, BWSSB, BMTC, BDA ಹೀಗೆ ಮಲ್ಟಿಪಲ್ ಏಜೆನ್ಸೀಸ್ಗಳಿರೋ ಜಾಗದಲ್ಲಿ ಕೋಆರ್ಡಿನೇಟೆಡಾಗಿ ಕೆಲಸ ಮಾಡೋಕ್ಕೆ ಒಂದು ವ್ಯವಸ್ಥೆ ಬರಬೇಕು, ಇದಕ್ಕೊಂದು ಕಾನೂನು ಬರಬೇಕು ಅಂತ ಹಲವಾರು ದಶಕಗಳಿರುವಂಥ ಪ್ರಯತ್ನ. ಸರ್ಕಾರ ಈಗಲೂ ಕೂಡ ಬೆಂಗಳೂರಿಗೆ ಒಂದು ವಿಶೇಷ ಕಾನೂನು ತರಬೇಕು, ಆ ಕಾನೂನಿನ ಅಡಿ ಬೆಂಗಳೂರಿನ ಕಾಯಕಲ್ಪ ಆಗಬೇಕು ಅನ್ನುವಂಥ ನಮ್ಮ ಪ್ರತಿಬದ್ಧತೆ ಇದೆ, ನಮ್ಮ ಕಮಿಟ್ಮೆಂಟ್ ಇದೆ, ಆ ಕಡೆಗೆ ಸರ್ಕಾರ ಕೆಲಸ ಮಾಡುತ್ತೆ. ಚುನಾವಣೆ ಯಾವಾಗ ಬಂದರೂ ಕೂಡ ಆ ಚುನಾವಣೆಯನ್ನು BJP ಗೆಲ್ಲೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆಂದರೆ ಈ ಚುನಾವಣೆಗೂ ಕೂಡ ಸರ್ಕಾರ ಸಿದ್ಧತೆ ಮಾಡಿಕೊಂಡಿಲ್ಲ, ಸುಪ್ರೀಂ ಕೋರ್ಟ್ ಮೇಲ್ಮನವಿ ಹಾಕಬೇಕು ಅನ್ನುವಂಥ ಚಿಂತನೆಯಲ್ಲಿದೆ ಸರ್. ಹೌದಾ? ಇನ್ನು ಸತೀಶ್ ರೆಡ್ಡಿ ಅವರು ಕೂಡ ಹೈದರಾಬಾದ್ನ ಈ ಚುನಾವಣೆಯ ವಿಚಾರದಲ್ಲಿ ಅವರು ಕೂಡ ಓಡಾಡಿದರು, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಬರ್ತಾ ಇರುವಂತಹ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಾ, 36 ಮುನ್ನಡೆಯನ್ನ ಸಾಧಿಸ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ, ಹೈದರಾಬಾದ್ ನಲ್ಲಿ ಈ ಪ್ರಮಾಣದಲ್ಲಿ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅನ್ಸುತ್ತೆ? ಅಲ್ಲ, ಕಳೆದ ಸಾರಿ ಚುನಾವಣೆ ಆದಂತ ಸಂದರ್ಭದಲ್ಲಿ 4 ಸೀಟ್ ಬಂದಿತ್ತು BJP, 8-11% ವರೆಗೂ ಓಟ್ ತೆಗೆದುಕೊಂಡಿತ್ತು ವಿವಿಧ ಡಿವಿಷನ್ ಅಂದ್ರೆ ವಾರ್ಡ್ಸ್ ಅಲ್ಲಿ. ಈ ಸಾರಿ ಏನಾಗಿದೆ, ಅಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಸರಿಯಾಗಿ ಆ ಭಾಗದ ಜನಗಳಿಗೆ ಸ್ಪಂದನೆ ಮಾಡ್ಲಿಲ್ಲ ಅನ್ನೋದು ಒಂದು. ಎರಡನೇದು, ಅಲ್ಲಿ ಬೆಳೀತಾ ಇರೋಂತ ನಗರಕ್ಕೆ ಈ ಕರೋನಾ ಇದ್ರು ಕೂಡ ಅದನ್ನ ಜನಗಳು ಎಕ್ಸ್ಪೋಸ್ ಮಾಡಿದೆ, ಅಂದ್ರೆ ಪೇಷಂಟ್ಸ್ ಎಕ್ಸ್ಪೋಸ್ ಮಾಡಿದೆ. ಇಡೀ ಪ್ರಪಂಚ ನೋಡ್ತಾ ಇರೋಂತ ಒಂದು ಸಿಟಿ ಹೈದರಾಬಾದ್, ಅಂತ ಸಿಟಿಯಲ್ಲಿ ಎಕ್ಸ್ಪೋಸೇ ಮಾಡ್ಲಿಲ್ಲ ಅವ್ರು ಎಷ್ಟು ಇದೇ ಕರೋನಾ ಕೇಸಸ್ ಅಂತ, ಮತ್ತೆ ಬೆಡ್ ಅರೇಂಜ್ ಮಾಡಿಲ್ಲ, ಇವೆಲ್ಲ ಸಮಸ್ಯೆಗಳು. ಮತ್ತೆ ತುಂಬಾ ಒಂದು ಆಶಯವನ್ನ ಇಟ್ಕೊಂಡಿದ್ರು ತೆಲಂಗಾಣದ ಜನ, ಏನಂತ ಹೇಳಿದ್ರೆ ಹೊಸದಾಗಿ ಹೋರಾಟ ಮಾಡಿ ತೆಲಂಗಾಣ ಸ್ಟೇಟ್ ತೆಗೆದುಕೊಂಡಂತ TRS ಫಸ್ಟ್ 5 ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕೊಂಡಿತ್ತು. ಆದ್ರೆ ಎರಡನೇ ಸಾರಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಬರೀ ಅಪ್ಪ ಮಗಂದ ಮಾತ್ರ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಇಡೀ ಹೈದರಾಬಾದ್ ಸಿಟಿ ಓಡಾಡಿದೆ, ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೀ KCR KTR ಅಂದ್ರೆ ಅಪ್ಪ ಮಗಂದು ಮತ್ತೆ ಅಂಬಾಸಿಡರ್ ಕಾರ್ ಬಿಟ್ರೆ ಯಾವ ಒಬ್ಬ ಲೀಡರ್ದು ಕೂಡ MLA MP ಮಿನಿಸ್ಟರ್ ಕ್ಯಾಂಡಿಡೇಟ್ದು ಕೂಡ ಫೋಟೋಸ್ ಇರ್ಲಿಲ್ಲ. ಅಂದ್ರೆ ಜನ ಸ್ವಲ್ಪ ಈ ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನ ವಿರೋಧ ಮಾಡ್ತಾ ಇರೋದು ಕೂಡ ಮೇಲ್ನೋಟಕ್ಕೆ ಕಾಣಿಸಿದೆ ಅಲ್ಲಿ. ಸೊ ಅದೆಲ್ಲ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳಿ? ಹೌದೌದು, ಖಂಡಿತ ಅದೆಲ್ಲ ಆಗಿದ್ದಾಗ ನೀವ್ ಹೇಳೋ ರೀತಿಯಲ್ಲಿ ಕೊರೋನಾ ವಿಚಾರದಲ್ಲಿ ಆಗಿರಬಹುದು, ಜೊತೆಗೆ ನೀವ್ ಹೇಳೋ ರೀತಿಯಲ್ಲಿ ಮಳೆ ಬಂದಾಗ ಸಮಸ್ಯೆಗಳನ್ನ ಎದುರಿಸಿದ್ರು, ಸೇಮ್ ಸಮಸ್ಯೆಯನ್ನ ಬೆಂಗಳೂರಿನಲ್ಲೂ ಕೂಡ ಎದುರಿಸ್ತೀವಲ್ವಾ ಸರ್, ಅದೇ ವಿಚಾರದಲ್ಲೇನೆ. ಸೊ ಅದು ನಿಮಗೆ ಮೈನಸ್ ಆಗುತ್ತಾ ಅಂತಾರ ಇಲ್ಲಿ BBMP ಚುನಾವಣೆ ಆದ್ರೆ? ಇಲ್ಲ, ಇದು ಮಳೆ ಬಂದಾಗ ಅವ್ಯವಸ್ಥೆ ಆಗೋದು ಸಹಜ ಇರ್ತದೆ. ಆದ್ರೆ ತಕ್ಷಣ ಸರ್ಕಾರ ಅದಕ್ಕೆ ಅಲ್ಲಿನ MLA ಕಾರ್ಪೊರೇಟರ್ ಅಧಿಕಾರದಲ್ಲಿ ಇದ್ದಂತ ಪೂರ್ತಿ ಸರ್ಕಾರ ಅವ್ರದ್ದೆ, ಪೂರ್ತಿ ಕಾರ್ಪೊರೇಷನ್ ಅವ್ರದ್ದೆ, ನಾವೆಲ್ಲೂ ಕೂಡ ಹೋಗಿ ಸ್ಪಂದನೆ ಮಾಡ್ಲಿಲ್ಲ. ಮನೆಗೆ ನೀರು ನುಗ್ಗಿದಾಗ ಅವ್ರಿಗೆ ಪರಿಹಾರ ಕೊಡುವಂತದಿರ್ಬೋದು, ಇವೆಲ್ಲದೂ ಕೂಡ ಸ್ವಲ್ಪ ಫೇಲ್ ಆಗಿದ್ದಾರೆ ಅವ್ರು. ಯಾಕೆಂತ ಹೇಳಿದ್ರೆ ನೋಡಿ, ಇವತ್ತು BJP ಸುಮಾರು 30% ದಾಟಿದೆ ವೋಟಿಂಗ್ ಪರ್ಸೆಂಟೇಜ್. 10% ಇದ್ದಂತದ್ದು 30% ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಜನಗಳು ಎಲ್ಲ ಒಂದ್ ಕಡೆ TRS ವಿರುದ್ಧ ಇದ್ದಾರೆ ಅಂತ ಅಲ್ವಾ? ಈಗ ನಮ್ ಬೈ ಎಲೆಕ್ಷನ್ಸ್ ಬಂದು ಕರ್ನಾಟಕದಲ್ಲಿ ನಾವು 2 ಗೆದ್ವಿ, ಆದ್ರೆ ನಮ್ ಜನ ನಮ್ ಪರ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಲ್ಲ, ಡೈನಾಸ್ಟಿ ಪಾಲಿಟಿಕ್ಸ್ ತುಂಬಾ ಒಂದು ದೊಡ್ಡ ಪಾಲನ್ನ ತೆಗೆದುಕೊಂಡಿದೆ. ಅಲ್ಲಿನ ಜನ ಬಯಸ್ತಾ ಇರೋಂಥದ್ದು ಅಲ್ಲಿನ ಡೆವಲಪ್ಮೆಂಟ್. ಇವರು ಅಪ್ಪ ಮಕ್ಕಳು ಪಕ್ಷವನ್ನ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ಡೆಮಾಕ್ರೆಟಿಕ್ ಇರುವಂತ ದೇಶದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಇನ್ಯಾರು ಬುದ್ಧಿವಂತರ ಇಲ್ವಾ? ಅಪ್ಪ ಮಕ್ಕಳಿಗಿಂತ ಇನ್ಯಾರು MLAಗಳು MPಗಳು ಯಾರು ಬುದ್ಧಿವಂತರ ಇರೋದಿಲ್ವಾ? ಅದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕಲ್ವಾ? ಅದು ಕೂಡ ಅವ್ರಿಗೆ ಹಿನ್ನಡೆ ಆಗಿದೆ. ಮತ್ತೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅವ್ರು, MIM ಜೊತೆ ಇಂಡೈರೆಕ್ಟ್ ಟೈ ಅಪ್. ಮತ್ತೆ ಎಲ್ಲೋ ಒಂದ್ ಕಡೆ ನಾನು ಆ ಓಲ್ಡ್ ಸಿಟಿಯಲ್ಲಿ ಓಡಾಡಿದೆ, ತಾವೇನಾದ್ರೂ ನೋಡಿರ್ತೀರ, ತಾವು ಓಲ್ಡ್ ಸಿಟಿಯಲ್ಲಿ ಎಲ್ಲ ಇದು ರಾಜಕಾಲುವೆಗಳನ್ನ ಮುಚ್ಕೊಂಡಿದ್ದಾರೆ, ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ, ಮಸೀದಿಗಳನ್ನ ಕಟ್ಕೊಂಡಿದ್ದಾರೆ, ಅಲ್ಲಿ ಏನೇನ್ ಬೇಕೋ ಅಷ್ಟು ಎನ್ಕ್ರೋಚ್ಮೆಂಟ್ಸ್ ಮಾಡಿದ್ದಾರೆ MIM ಅವರು. ಇದಕ್ಕೆ ಸರ್ಕಾರ ಪೂರ್ತಿ ಸಹಕಾರ ಮಾಡಿದೆ ಅವ್ರಿಗೆ. ಇದೆಲ್ಲ ಕೂಡ ಅಲ್ಲಿ ಪ್ರತಿ ಬೂತಲ್ಲೂ ಈ ಸಾರಿ ಫೈಟ್ ಆಗೋದಿಕ್ಕೆ ಸಾಧ್ಯ ಆಗಿರುವಂತದ್ದು. ಯಾಕಂದ್ರೆ ಅಲ್ಲಿದ್ದಂತ YSRCP TDP ಕಾಂಗ್ರೆಸ್ ಮೂರು ಕೂಡ ಫೇಲ್ ಆಗಿದೆ ವಿರೋಧ ಪಕ್ಷದಲ್ಲಿ ಅಂತ ಹೇಳಿ, ಈ ಸಾರಿ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಮುಂದಿನ ದಿನಗಳಲ್ಲಿ ಅಲ್ಲಿ ಬರ್ಬೇಕು ಸ್ಟೇಟ್ ಅಲ್ಲಿ ಅಸೆಂಬ್ಲಿಯಲ್ಲಿ, ಆ ಆಲೋಚನೆಯಿಂದನೂ ಜನ ಸ್ವಲ್ಪ ವೋಟ್ ಮಾಡಿದ್ದಾರೆ ಅಲ್ಲಿ.
ಓಕೆ ಸತೀಶ್ ರೆಡ್ಡಿ ಅವರೇ ಧನ್ಯವಾದಗಳು ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ ಅದೇ ಪರಿಣಾಮಗಳು ಬೆಂಗಳೂರಿನಲ್ಲಿ ಏನಾಗುತ್ತೆ, ಬಿಬಿಎಂಪಿ ಚುನಾವಣೆ ಕೂಡ ಹತ್ತಿರದಲ್ಲಿದೆ, ನೋಡೋಣ ಏನೇನಾಗುತ್ತೆ ಅಂತೇಳಿ.